ಕರ್ನಾಟಕ ತಮಿಳುನಾಡು ಗಡಿ ಭಾಗದಲ್ಲಿ ಗ್ರಾಮೀಣ ಸಂಸ್ಕೃತಿ ಇನ್ನೂ ಆಚರಣೆಯಲ್ಲಿದೆ ಎನ್ನುವುದಕ್ಕೆ ಗುಮಟಾಪುರ ಗ್ರಾಮದಲ್ಲಿ ಆಚರಣೆ ಮಾಡಲಾದ ಗೊರೆ ಹಬ್ಬ ಸಾಕ್ಷಿಯಾಗಿದೆ. ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವ ತಮಿಳುನಾಡಿನ ತಾಳವಾಡಿ ತಾಲೂಕಿನ ಗುಮಟಾಪುರದಲ್ಲಿ ಬಲಿಪಾಡ್ಯಮಿ ಮರುದಿನವಾದ ಬುಧವಾರ ಬೀರೇಶ್ವರ ದೇವಾಲಯದ ಹಿಂಭಾಗ ಗೊರೆ ಹಬ್ಬವನ್ನು ಆಚರಿಸಲಾಯಿತು. ಪ್ರತಿ ವರ್ಷ ದೀಪಾವಳಿಯ ಬಲಿಪಾಡ್ಯಮಿಯ ಮರುದಿನ ಗೊರೆ ಹಬ್ಬ ಆಚರಣೆ ಮಾಡುವುದು ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಗ್ರಾಮದ ಹೊರಗೆ ಚಾಡಿಕೋರನ ವೇಷಧಾರಿಯನ್ನ ಕತ್ತೆಯಲ್ಲಿ ಕುಳ್ಳರಿಸಿ ಮೆರವಣಿಗೆ ಮಾಡುವಾಗ ಗ್ರಾಮಸ್ಥರು ಅವ್ಯಾಜ ಶಬ್ದಗಳಿಂದ ಬಯದರು. ಗೊರೆ ಅಂದರೆ ಸಗಣಿ ರಾಶಿಯ ಮೇಲೆ ಗೊರೆ ಉಂಡೆಗಳನ್ನು ಪರಸ್ಪರ ಹೊಡೆದಾಡಿಕೊಂಡು ಸಂಭ್ರಮಿಸಿದರು. ನಂತರ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿ ದೈವ ಕೃಪೆಗೆ ಪಾತ್ರರಾದರು.